ಹಿಂದೆ ಜೆ ನರ್ಮ್ ಅಂತ ಒಂದು ಪ್ರೋಗ್ರಾಮ್ ಇತ್ತು, ಜವಾಹರಲಾಲ್ ನೆಹರು ನ್ಯಾಷನಲ್ ಅರ್ಬನ್ ರಿನಿವಲ್ ಮಿಷನ್ ಅಂತ ಇತ್ತು, ಅದನ್ನು ಹೆಸರು ಬದಲಾಯಿಸಿ 100 ಸ್ಮಾರ್ಟ್ ಸಿಟಿ ಮಾಡ್ತೀನಿ ಅಂತ ಹೇಳಿ ನಮಗೆಲ್ಲ ಭಾಳ ಸಂತೋಷ ಆಯಿತು. ಬೆಳಗಾವಿ, ಹುಬ್ಳಿ ಮತ್ತು ಇದೆಲ್ಲ ಬೆಂಗಳೂರು ಎಲ್ಲ ಮೈಸೂರು ಎಲ್ಲ ತುಮಕೂರು ದಾವಣಗೆರೆ ಎಲ್ಲ ಸ್ಮಾರ್ಟ್ ಸಿಟಿ ಮಾಡ್ತೀವಿ ಅಂತಲ್ಲ. ಆದರೆ ಸ್ಮಾರ್ಟ್ ಸಿಟಿ ಇಂದ ಯಾರಿಗೆ ಬೆನಿಫಿಟ್ ಆಗಬೇಕಾಗಿತ್ತು, ಸ್ಮಾರ್ಟ್ ಸಿಟಿ ಉದ್ದೇಶ ಏನಿತ್ತು ಅಂದರೆ ಈ ನಗರಗಳೆಲ್ಲ ಒಂದು ಕಾಲದಲ್ಲಿ ಸಣ್ಣ ನಗರ ಇತ್ತು, ಹಳ್ಳಿಗಳಾಗಿತ್ತು, ಈಗ ಜನಸಂಖ್ಯೆ ಜಾಸ್ತಿಯಾಗಿ ನಗರಗಳಾಗಿದೆ, ಮಹಾನಗರಗಳಾಗಿದೆ. ಮಹಾನಗರಗಳಲ್ಲಿ ಇದು ರಾಜಕಾಲುವೆ ಇರಲಿ ಅಥವಾ ಒಳಚರಂಡಿ ವ್ಯವಸ್ಥೆ ಇರಲಿ, ನೀರಿನ ಪೈಪ್ಗಳಿರಲಿ, ರಸ್ತೆಗಳಿರಲಿ, ಮತ್ತು ಸ್ಟಾಮ್ ವಾಟರ್ ಡ್ರೈನ್ ರಾಜಕಾಲುವೆಗಳಿರಲಿ ಮತ್ತು ಇತ್ಯಾದಿಗಳನ್ನು ಮತ್ತು ವಿದ್ಯುತ್ ಕಂಬಗಳ ತಂತಿಗಳೆಲ್ಲ ಅಂಡರ್ಗ್ರೌಂಡ್ ವ್ಯವಸ್ಥೆ ಮಾಡಿ ಒಂದು ಸುಗಮವಾದ ವ್ಯವಸ್ಥೆಗಳು ನೀವು ಮಾಡ್ತೀರಂತ ಭಾಳ ದೊಡ್ಡ ಹಣ ಸಹಾಯದಿಂದ ಕೇಂದ್ರ ಸರ್ಕಾರ ಇವರಿಗೆಲ್ಲ ಕೊಟ್ಟಿದೆ. ಮತ್ತು ಇದರ ಫಲಾನುಭವಿಗಳು ಯಾರು? ಮಂತ್ರಿಗಳು, ಶಾಸಕರುಗಳು, ಕಾಂಟ್ರಾಕ್ಟರ್ಗಳು, ಇಂಜಿನಿಯರ್ಗಳು, ಇವರೇ ಇದರ ಫಲಾನುಭವಿ ಆಗಿದ್ದಾರೆ ಹೊರತು ಜನಸಾಮಾನ್ಯರದ ಫಲಾನುಭವಿ ಆಗಿಲ್ಲ. ನಾನು ಆಮ್ ಆದ್ಮಿ ಪಾರ್ಟಿ ಕಡೆಯಿಂದ ಒತ್ತಾಯ ಮಾಡ್ತೀನಿ, ಒಂದು ವೈಟ್ ಪೇಪರ್ ಕೊಡಬೇಕು ನೀವು. ಸದನದಲ್ಲಿ ಕೂಡ ಕೊಟ್ಟಿಲ್ಲ, ನೀವು ವೈಟ್ ಪೇಪರ್ ನೀವು ಕೊಡಬೇಕು, ಯಾವ ರೀತಿ ಹೆಂಗೆ ಖರ್ಚು ಮಾಡಿದ್ದೀರಾ ಅಂತ. ನನ್ನ ಗಮನ ಬಂದಿರೋ ಪ್ರಕಾರನೇ ನೀವು ಹುಬ್ಬಳ್ಳಿ ಧಾರವಾಡದಲ್ಲಿ ಯಾವುದೋ ಒಂದು ಕೆಲಸಗಳು ದೊಡ್ಡ ಮಟ್ಟದಿದ್ದರೆ ನೀವು ಬೆಂಗಳೂರಲ್ಲಿ ಅದಕ್ಕೆ ಅಪ್ರೂವಲ್ ತೊಗೋಬೇಕು ಅಂದ್ರೂ ನೀವು ಅದಕ್ಕೆ ಪೀಸ್ ಪೀಸ್ ಮಾಡಿಬಿಟ್ಟು ಇಲ್ಲೇ ಅದಕ್ಕೆ ಸ್ಥಳೀಯವಾಗಿ ಅಪ್ರೂವಲ್ ತೊಗೊಂಡ್ಬಿಡ್ತೀರ. ನೀವು ಆಯಿತು ತೊಗೊಂಡ ನಂತರ ನೀವು ಕಾನೂನಿನ ತೊಡಕವನ್ನು ಓವರ್ಕಮ್ ಮಾಡಿದ್ದೀರಾ. ಬಟ್ ಏನಂದರೆ ಟೆಕ್ನಾಲಜಿಕಲ್ ಏನಾಗುತ್ತೆ, ಕೆಲವು ಸಾರ್ತಿ ಡಕ್ಟಿಂಗ್ ಒಂದು ಕಡೆ ಇರುತ್ತೆ, ಒಬ್ಬ ಕಾಂಟ್ರಾಕ್ಟರ್ ಡಕ್ಟಿಂಗ್ ಎಡಕ್ಕೆ ಹಾಕ್ತಾನೆ, ಇನ್ನೊಬ್ಬ ಬಲಕ್ಕೆ ಹಾಕ್ತಾನೆ, ಇನ್ನೊಬ್ಬ ಸೆಂಟ್ರಿಗೆ ಹಾಕ್ತಾನೆ. ಅದರಿಂದ ಏನಾಗ್ತಾ ಇದೆ, ಈ ಮಳೆ ಪ್ರಕೋಪ ಇತ್ಯಾದಿಗಳು ಬಂದರೆ ಫ್ಲಡ್ಡಿಂಗ್ ಆಗ್ತಾ ಇದೆ. ಮುಂಚೆ ಆದರೂ ನೀರಿನ ಅಬ್ಸಾರ್ಪ್ಷನ್ ಇತ್ತು, ಈಗ ಕಾಂಕ್ರೀಟಿಂದ ನೀರಿನ ಅಬ್ಸಾರ್ಪ್ಷನ್ ಕೂಡ ಇಲ್ಲ. ವೈಜ್ಞಾನಿಕವಾಗಿ ಒಂದು ಕಾಂಕ್ರೀಟ್ ರೋಡ್ ಮಾಡಬೇಕು ಅಂದರೆ ಅದಕ್ಕೊಂದು ಫುಟ್ಪಾತ್ ಇರಬೇಕು, ಮತ್ತು ಫುಟ್ಪಾತ್ ಪಕ್ಕದಲ್ಲಿ ನಿಮಗೆ ಸೈಕ್ಲಿಂಗ್ ಲೇನ್ ಮಾಡಬೇಕು ಅಂತ ಇದೆ ಸ್ಮಾರ್ಟ್ ಸಿಟಿ ಒಳಗೆ. ಅದರ ಪಕ್ಕದಲ್ಲಿ ನಿಮಗೆ ಒಂದು ಲೈನ್ ಗಾರ್ಡನಿಂಗ್ ಇದೆ, ನಂತರ ಪಾರ್ಕಿಂಗ್ ಇದೆ, ಮತ್ತು ಸೈಂಟಿಫಿಕ್ ಪಾರ್ಕಿಂಗ್ ವ್ಯವಸ್ಥೆ ಇತ್ಯಾದಿಗಳೆಲ್ಲ ನಿಮ್ಮ ಸ್ಮಾರ್ಟ್ ಸಿಟಿ ಪುಸ್ತಕದಲ್ಲಿದೆ. ಯಾವುದಾದರೂ ಇಲ್ಲಿ ಅನುಷ್ಠಾನಕ್ಕೆ ಬಂದಿದೆಯಾ ಇಲ್ಲಿಗೆ? ಕೇವಲ ನಡಕ್ಕೆ ಮಧ್ಯೆ ಒಂದು ಕಾಂಕ್ರೀಟ್ ರೋಡ್ ಹಾಕಿಬಿಟ್ಟಿದ್ರೆ ನೀವು ಅಲ್ಲಿಗೆ, ನೀವು ಫುಟ್ಪಾತ್ ಸರಿಗೆ ಮಾಡದೇ ಇರೋಂಥದ್ದು ಈ ಬೆಂಗಳೂರಲ್ಲಿ ಕೂಡ ಆಗಿದೆ, ಇಲ್ಲಂತೂ ಇನ್ನೂ ಜಾಸ್ತಿ ಆಗಿದೆ ಅಲ್ಲಿಗೆ ಅಲ್ಲಿಗೆ. ಸೊ ಇದೆಲ್ಲ ಜನ ಪ್ರಶ್ನೆ ಮಾಡೋ ಸ್ಥಿತಿಲಿಲ್ಲ. ಯಾಕೆ ಪ್ರಶ್ನೆ ಮಾಡೋ ಸ್ಥಿತಿಲಿಲ್ಲ ಅಂದರೆ ಎಂಟೈರ್ ಸ್ಮಾರ್ಟ್ ಸಿಟಿ ಇದೆಲ್ಲ ಡೆಮಾಕ್ರೆಟಿಕ್ಕಾಗಿ ಆಗ್ತಾ ಇಲ್ಲ. ಇದು ಸ್ಪೆಷಲ್ ಪರ್ಪಸ್ ವೆಹಿಕಲಲ್ಲಿ ಮಾಡಿದೆ. ಆ ಚುನಾಯಿತ ಕಾರ್ಪೊರೇಟರ್ಗೆ ಗೊತ್ತಿಲ್ಲ ಅವ್ರ ಕ್ಷೇತ್ರದಲ್ಲಿ ಏನೇನು ಕೆಲಸಗಳು ನಡೀತಾ ಇದೆ, ಅವ್ನಿಗೆ ಕೇಳೋ ಹಕ್ಕೆ ಇಲ್ಲ ಅವ್ರಿಗೆ. ಕೇವಲ ಅಧಿಕಾರಿಗಳು, ಮಂತ್ರಿಗಳು, MLAಗಳು ಮತ್ತು ಈ ಕಾಂಟ್ರಾಕ್ಟರ್ಗಳಿದ್ದಾರಲ್ಲ ಅವ್ರ ಮೂಲಕನೇ ಆಗ್ತಾ ಇದೆ ಹೊರತು, ಮತ್ತು ಇನ್ಫ್ಯಾಕ್ಟ್ ಪಾರದರ್ಶಕವಾಗಿ ಪತ್ರಕರ್ತರಿಗೂ ಗೊತ್ತಾಗ್ತಾ ಇಲ್ಲ. ಮತ್ತು ಇದ್ರ ಬಗ್ಗೆ ಏನು ಕೆಲಸಗಳು, ಮತ್ತು ನಮ್ಮ ಕಾನೂನಲ್ಲಿ ಅವಕಾಶ ಇದೆ PWD ಕೋಡ್ ಒಳಗೆ ಯಾವುದೇ ಒಂದು ಸಿವಿಲ್ ಕೆಲಸ ತೊಗೊಂಡ್ರೆ ಒಂದು ಬೋರ್ಡ್ ಹಾಕಬೇಕು, ಈ ಕಾಂಟ್ರಾಕ್ಟರ್ ಹೆಸರೇನು, ಯಾವ ಎಷ್ಟು ಮಟ್ಟಕ್ಕೆ ದುಡ್ಡು ಖರ್ಚಾಗ್ತಾ ಇದೆ, ಯಾವತ್ತು ಪ್ರಾರಂಭವಾಯಿತು ಆಗತ್ತೆ, ಯಾವತ್ತು ಮುಗಿಯುತ್ತೆ ಅಂತ. ತಾವು ನೋಡಿ ಕೆಲವು ಹಳೆ ನಮ್ಮ ಬಿಲ್ಡಿಂಗಲ್ಲಿ ಬರ್ದಿದೆ ಈ ಬಿಲ್ಡಿಂಗ್ ಎಷ್ಟು ಖರ್ಚಾಯಿತು, ಮತ್ತು ಯಾರು ಕಾಂಟ್ರಾಕ್ಟರ್ ಆಗಿದ್ರು, ಮತ್ತು ಯಾರು ಇಂಜಿನಿಯರ್ ಆಗಿದೆ. ಇವಾಗೇನಿಲ್ಲ, ದೊಡ್ಡ ಒಂದು 20x20 ಕಲ್ಲು ಹಾಕ್ಬಿಟ್ಟು ಎಲ್ಲರೂ ಕಳ್ಳರುಗಳು ಹೆಸರು ಹಾಕಿರ್ತಾರೆ ಹೊರತು, ಮತ್ತು ಇದಕ್ಕೆ ಪಾರದರ್ಶಕವಾಗಿ ಬರ್ತಾರೆ. ಮತ್ತು ಜನಸಾಮಾನ್ಯರು ಎಲ್ಲಿ ಪುರುಸತ್ತಿದೆ ಹೋಗ್ಬಿಟ್ಟು ಕಚೇರಿಯಲ್ಲಿ. ಸೊ ಒಂದು ರೀತಿ ಜನ ನಿಮಗೆ ನಂಬಿಕೆ ಇಟ್ಕೊಂಡಾಗ ನಿಮ್ಮ ನಂಬಿಕೆ ದ್ರೋಹ ಮಾಡಿ ಸಣ್ಣ ಅಮೌಂಟ್ ಅಲ್ಲ, 1000 ಕೋಟಿ. ಮತ್ತು ಈ ಸರ್ಕಾರದ ಇನ್ನೊಂದು ಧೋರಣೆ ಏನಾಗಿದೆ, ಅಷ್ಟು ಕೆಲಸನೂ ಶ್ರೀಮಂತರ ಪರವಾಗೇ ಮಾಡ್ತಾರೆ, ಬಡವ್ರ ಪರವಾಗಿ ಏನು ಮಾಡಲ್ಲ. ಇಷ್ಟು ಮಾಡ್ತಾರಲ್ಲ, ಯಾವ ಬಡವನಿಗೆ ಅಥವಾ ಆಜುಬಾಜುಕಿರೋ ಹಳ್ಳಿ ಮಂದಿಗೆ ನಿಮ್ಮ ಸ್ಮಾರ್ಟ್ ಸಿಟಿಯಿಂದ ಏನಾದರೂ ಲಾಭ ಆಗಿದೆಯಾ? ನಿಮಗೆ ಏನಾದರೂ ಲಾಭ ಆಗಿದೆಯಾ? ನಿಮಗೆ ಹುಬ್ಬಳ್ಳಿ ಧಾರವಾಡ ಏನು ಉತ್ತರ ಕರ್ನಾಟಕದಲ್ಲಿ ಒಂದು ವಾಣಿಜ್ಯ ಮಹಾನಗರಿಯಾಗಿ ಇದಕ್ಕೆ ಡೆವಲಪ್ಮೆಂಟ್ ಮಾಡಬೇಕು ಅಂದರೆ ನಿಮ್ಮ ದುರ್ಗದ ಬಯಲು ಸ್ಥಿತಿ ನೋಡಿರಿ ನೀವು, ನಿಮ್ಮ ಗಂಟಿಕೇರಿ ಸ್ಥಿತಿ ನೋಡಿರಿ ನೀವು, ನಿಮ್ಮ ಕಾಯಿಪಲ್ಲಿ ಮಾರ್ಕೆಟ್ ನೋಡಿರಿ ನೀವು. ಏನಾದರೂ ಬದಲಾವಣೆ, ಅಲ್ಲಿ ಏನಾದರೂ ಬದಲಾವಣೆ ಬಂದರೆ ತಾನೇ ಅಕ್ಕಪಕ್ಕದಿರೋ ಜನಸಾಮಾನ್ಯರಿಗೆ ಒಂದು ಇದರದ್ದು ಡೆವಲಪ್ಮೆಂಟ್ ಫೀಲಿಂಗ್ ಬರುತ್ತೆ. ಬರೀ ನೀವು ಈ ರೋಡ್ ಮಾಡ್ತೀನಿ, ವಾಹನ ಉಪಯೋಗ ಮಾಡೋರು ಮಾಡ್ತೀನಿ, ಮತ್ತು ಗೋಕುಲ್ ರೋಡ್ನ ಮಾಡಿ ಆಯಿತು ಮಾಡಿ ಪರವಾಗಿಲ್ಲ ಅಭಿವೃದ್ಧಿ, ಬಟ್ ಜನಸಾಮಾನ್ಯರ ಬಡವ್ರಿಗಾಗಿ ನೀವೇನು ಮಾಡ್ತಿರಲಿಲ್ಲ, ನೀವು ಏನೇನು ಮಾಡ್ತಾ ಇಲ್ಲ. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಕೇವಲ ಜನರನ್ನು ಹಿಂದಿನ ಇತಿಹಾಸದಲ್ಲಿ ಭಾವನೆ ಬಗ್ಗೆ ಮಾತನಾಡಿ ಜನರಿಗೆ ಹಾದಿ ತಪ್ಪಿಸ್ತಾ ಇರ್ತಾರೆ ಹೊರತು ಭವಿಷ್ಯದಲ್ಲಿ ಬದುಕು ಬಗ್ಗೆ ಏನು ಮಾತನಾಡ್ತಾ ಇಲ್ಲ. ಆಮ್ ಆದ್ಮಿ ಪಕ್ಷ ನಾವು ಭವಿಷ್ಯದ ಬಗ್ಗೆ, ಶಿಕ್ಷಣದ ವ್ಯವಸ್ಥೆ, ಆರೋಗ್ಯದ ವ್ಯವಸ್ಥೆ, ವಿದ್ಯುತ್ ವ್ಯವಸ್ಥೆ, ನೀರಿನ ವ್ಯವಸ್ಥೆ, ಸಾರಿಗೆ ವ್ಯವಸ್ಥೆ, ಈ 5 ವಿಷಯಗಳನ್ನು ನಾವು ಪ್ರಬಲವಾಗಿ
ಹಿಡ್ಕೊಂಡಿದ್ದೀವಿ ನಾವು. ಇದರ ಬಗ್ಗೆನೇ ನಾವು ಮಾತನಾಡ್ತೀವಿ, ಇದರ ಬಗ್ಗೆನೇ ಅಭಿವೃದ್ಧಿ ತರ್ತೀವಿ. ಯಾಕೆಂದರೆ ತಾವೇ ನೋಡಿ ಕೋವಿಡ್ ಆದ ನಂತರ ಯಾವ ಸ್ಥಿತಿಯಾಗಿದೆ, ಇನ್ನೂ ನಮಗೆ ರಿಕವರಿ ಮಾಡೋಕ್ಕಾಗ್ತಾ ಇಲ್ಲ. 107ನೇ ಸ್ಥಾನಕ್ಕೆ ಇದ್ದೀವಿ ನಾವು, 104ನೇ ಸ್ಥಾನದಲ್ಲಿ. ಏನು ಹೆಮ್ಮೆ ಪಟ್ಕೊಳ್ತೀವಿ ನಾವು. ಅಲ್ಲಿ ಕೂಡ ಯಾರು ಬುದ್ಧಿವಂತರಿದ್ದಾರೆ ದೇಶ ಬಿಟ್ಟು ಹೋಗ್ತಾರೆ ಅಲ್ಲಿಗೆ. ಯಾಕೆ ನಾವು ಸಮತೋಲನವಾಗಿ ಭಾಳ ನಂಬಿಕೆ ಇಟ್ಕೊಂಡಿದ್ವಿ 2014ನೇ ಇಸ್ವಿಯಲ್ಲಿ ದೇಶದಲ್ಲೇನು ಭಾಳ ದೊಡ್ಡ ಅಭಿವೃದ್ಧಿ ಆಗುತ್ತೆ ಅಂತ. ಆದರೆ ಈ ಯಾವ ಅಭಿವೃದ್ಧಿ ಕಾಣಲಾರದೆ, ಮತ್ತು ಎಲ್ಲಕ್ಕಿಂತ ದೊಡ್ಡ ಆಶ್ಚರ್ಯ ಅಂದರೆ ನಮ್ಮ ಪ್ರಬಲವಾದ ಸಾಂಸದರು ಎಲ್ಲರೂ ಗಪ್ ಕೂತಾರೆ, ಎಲ್ಲರಿಗೂ ಭಯ ಅಂದರೆ ಭಯ. ಮಾತಾಡಿಬಿಟ್ರೆ ಎಲ್ಲಿ ನಮ್ಮ ಕುತ್ತಿಗೆ ಹೋಗ್ಬಿಡುತ್ತೆ, ನಮ್ಮ ಮೇಲೆ ತಿರುಗಿಸ್ಬಿಡ್ತಾರೆ. ಇಲ್ಲಿ ಅನುಭವಿ ಹಿರಿಯ ಸಾಂಸದರೂ ಆಗಿ ಸಚಿವರಾಗಿ ಪ್ರಹ್ಲಾದ್ ಜೋಶಿ ಅವರೇ ಇದ್ದಾರೆ ಇಲ್ಲಿಗೆ. ದಕ್ಷಿಣದಲ್ಲಿ ನಮ್ಮ ಇವರು ಇವ್ರ ಮಗ ಇದ್ದಾರಲ್ಲ ನಮ್ಮ ಸರ್ ಉದಾಸಿ ಅವರಿದ್ದಾರೆ. ಈ ಭಾಗದ ಬಗ್ಗೆ ಅಂಥದ್ದು ಏನು ಕಾಳಜಿ ತಗೊಂಡು ಮಾತನಾಡಿ ಅವರು ಡೆವಲಪ್ಮೆಂಟ್ ಬಗ್ಗೆ ಮಾತಾಡಿ. ನಮಗೆ ಬೇರೆ ಕಡೆ ಉದಾಹರಣೆ ನೋಡ್ತೀವಿ, ಒಬ್ಬರು ಸಾಂಸದರು ಮನಸ್ಸು ಮಾಡಿದ್ರೆ ಎಂಥ ಬದಲಾವಣೆಗೆ ತರ್ಬೋದು. ಇವತ್ತು ಸರಿಯಾಗಿ ಕಸ ತೆಗೆಯುವಂಥ ವ್ಯವಸ್ಥೆ ಇಲ್ಲ. ಬೆಳಗ್ಗೆ ನಾನೆಲ್ಲ ರೌಂಡ್ ಮಾಡ್ಕೊಂಡು ನೋಡ್ಕೊಂಬಂದೆ. ಇನ್ನೂ ತಾವೇ ನೋಡಿ ಎಷ್ಟು ಫೋಟೋಗ್ರಾಫ್ ತೆಗೆದ್ರು, ಏನು ಇವ್ರಿಗೊಂದು ದಪ್ಪ ಚರ್ಮ ಆಗಿದೆ. ಸ್ವಂತ ಎರಡೆರಡು ಮುಖ್ಯಮಂತ್ರಿ ನೀಡಿರೋ ಸ್ಥಳ ನಾಡಿದು, ಪ್ರಬಲವಾದ ಸಂಸದರಿದ್ದಾರೆ, ಕೇಂದ್ರದಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳ ಭಾಳ ಸಮೀಪದವರು. ಯಾವ ರೀತಿ ಇದು ನಾವು ಇದು ಡೆವಲಪ್ ನಾವು ಮಾಡ್ಬೋದಾಗಿತ್ತು ಅದಕ್ಕೆ, ಆದರೂ ಕೂಡ ಇದು ಆಗಿರೋದಿಲ್ಲ.